ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ ಕೊರೆಗಾವ್ ಮೊನ್ನೆ ಆದಂತಹ ದೊಂಬಿನ ನಾವು ಸೂಕ್ಷ್ಮವಾಗಿ ನೋಡಿದ್ದು ಅಂತ ಹೇಳಿದ್ರೆ ಅದು ಬಹಳ ವ್ಯವಸ್ಥಿತವಾದಂತಹ ಸಂಚು ಅದರ ಬಗ್ಗೆ ಯಾವ ಅನುಮಾನವೂ ಇಲ್ಲ ಆ ಸಂಚಲ್ಲಿ ಅವರಿಗೆ ಎರಡು ಮೂರು ರೀತಿಯ ದಮನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಒಂದು ಕಡೆ ದಲಿತ್ ಮೂಮೆಂಟ್ ಅನ್ನು ದಮನ ಮಾಡುವಂಥದ್ದು ಮತ್ತೊಂದು ಕಡೆ ಪ್ರೋಗ್ರೆಸಿವ್ ಇಂಟೆಲೆಕ್ಚುಯಲ್ ಅನ್ನು ದಮನ ಮಾಡುವಂಥದ್ದು ಮೂರನೇದು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದು ಈ ಥರದ ಬಂದಿದ್ದು ಅಂತ ಹೇಳಿದ್ರೆ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಇದು ಬಹಳ ಸಕ್ಸಸ್ಫುಲ್ ಆಗಿ ಸ್ಟೇಟ್ ಮಾಡಿದ್ದು ಇದು ಮಾಡೋದಕ್ಕೆ ಅವರು ಎಲ್ಲ ಆಧಾರಗಳನ್ನು ತಗೊಂಡ್ರು ಇವತ್ತು ಅರೆಸ್ಟ್ ಮಾಡಿರುವಂತಹ ಇಂಟೆಲೆಕ್ಚುಯಲ್ಸ್ ಅವರೆಲ್ಲರೂ ಯಾರು ಕೂಡ ಯಾವುದೇ ಆಯುಧ ಹೋರಾಟದಲ್ಲಿ ಇದ್ದಂಥವರಲ್ಲ ಅವರು ಅವರೆಲ್ಲರೂ ಕೂಡ ಡೆಮೋಕ್ರೆಟಿಕ್ ಸೆಟಪಲ್ಲಿ ವಿತ್ ಇನ್ ದ ಫ್ರೇಮ್ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅವರು ಟ್ರೈಬಲ್ಸ್ ಜೊತೆ ಕೆಲಸ ಮಾಡ್ತಿದ್ರು ನೊಮ್ಯಾಡ್ಸ್ ಜೊತೆ ಕೆಲಸ ಮಾಡ್ತಾಯಿದ್ರು ಡೌನ್ ಟೌನ್ ಕಮ್ಯುನಿಟೀಸ್ ಜೊತೆ ಕೆಲಸ ಮಾಡ್ತಿದ್ರು ಲೀಗಲ್ ಇದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಕೆಲಸ ಮಾಡ್ತಾಯಿದ್ರು ಆಮೇಲೆ ಜರ್ನಲಿಸ್ಟಿಕ್ ಇದರಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಅಂಬೇಡ್ಕರಿಸಂ ಬಗ್ಗೆ ಕೆಲಸ ಮಾಡ್ತಾಯಿದ್ರು ಮಾರ್ಕ್ಸಿಸಂ ಬಗ್ಗೆ ಕೆಲಸ ಮಾಡ್ತಿದ್ರು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಜನಪರವಾಗಿ ಕೆಲಸ ಮಾಡಿದಂತಹ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅವರು ಅವ್ರನ್ನ ಸದಬೆಳೆದಿದ್ದು ಅಂತ ಹೇಳಿದ್ರೆ ಇಡೀ ಇಂಟೆಲೆಕ್ಚುಯಲ್ ಕಮ್ಯುನಿಟಿನೇ ಹೊರಗಡೆ ಬರೋದಕ್ಕಾಗತ್ತಲ್ಲ ಅನ್ನೋದು ನನಗೆ ಈಗ ಬುದ್ಧಿಜೀವಿಗಳು ಮಾತಾಡೋದನ್ನ ಬಿಟ್ಬಿಟ್ಟಿರೋದನ್ನ ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ಸಾಹಿತಿಗಳು ಅವರು ಸಕ್ಸಸ್ ಆಗಿದ್ದಾರೆ ಅಂತ ಸಾಹಿತಿಗಳು ನೋಡಿ ನನಗೆ ಇವತ್ತು ನೆನಪಾಗುವಂಥದ್ದು ಅನೇಕ ಜನ ಸಾಹಿತಿಗಳು ಏನು ಮಾತೆತ್ತಿದ್ರೆ ಬಂಡಾಯ ಸಾಹಿತ್ಯ ಸಂಘಟನೆ ಅದು ಇದು ಅಂತ ಕಟ್ಕೊಂಡು ಹೋರಾಟದ ಮಾತುಗಳು ಹೋರಾಟದ ಹಾಡುಗಳು ಎಲ್ಲವನ್ನೂ ಮಾಡ್ತಾ ಇದ್ದವರು ಎಲ್ಲೋದ್ರೆ ಇವತ್ತು ಈ 16 ಜನ ಇಂಟೆಲೆಕ್ಚುಯಲ್ಸ್ನ ಸದೆಬಡಿದಿದೆಯಲ್ಲ ಇದರಿಂದಾಗಿ ಇವ್ರಿಗೆಲ್ರಿಗೂ ಕೂಡ ಒಂದು ಭಯ ಶುರುವಾಗಿದೆ ಒಂದು ಫೋಬಿಯಾ ಕ್ರಿಯೇಟ್ ಆಗಿದೆ ಆ ಫೋಬಿಯಾ ಕ್ರಿಯೇಟ್ ಆದರ ಪರಿಣಾಮವಾಗಿ ಇವತ್ತು ಯಾವ ಸಾಹಿತಿ ಯಾವ ಇಂಟೆಲೆಕ್ಚುಯಲ್ ಕೂಡ ಮಾತಾಡೋಕ್ಕೆ ಪ್ರಕಟ ಬರ್ತಾ ಇಲ್ಲ ಆಯಾ ರಾಜ್ಯಗಳಲ್ಲಿ ಬೇರೆ ಬೇರೆ ಇರ್ಬೋದು ಒಟ್ಟಾರೆಯಾಗಿ ಭಾಳ ಸ್ಟ್ರಾಂಗ್ ಆಗಿದ್ದಂಥ ಚಳವಳಿಗಳು ಎರಡೇ ಒಂದು ದಲಿತ ಚಳವಳಿ ಇನ್ನೊಂದು ರೈತ ಚಳವಳಿ ಆದರೆ ಒಂದು ದಲಿತ ಚಳವಳಿನ ಭಾಳ ಚೆನ್ನಾಗಿ ಅವರು ಹೊಡಲಿಕ್ಕೆ ಸಾಧ್ಯ ಆಯಿತು ಎಷ್ಟು ಜನ ಸಾಧ್ಯವಾಯಿತು ಅಷ್ಟು ಜನನ ಅವರು ಅವರ ಪಕ್ಷಕ್ಕೆ ಅವರ ಸಂಘಟನೆಗೆ ಅವರು ಸೆಳ್ಕೊಟ್ರು ಅವ್ರಿಗೊಂದು ಪವರ್ ಕೊಟ್ಟರು ಸಣ್ಣ ಪುಟ್ಟ ಪವರ್ ಕೊಟ್ಟರು ಅವ್ರಿಗೆ ಏನೇನು ಬೇಕೋ ಎಲ್ಲವನ್ನು ಫೆಸಿಲಿಟೀಸ್ ಕೊಡೋಕ್ಕೆ ಶುರು ಮಾಡಿದ್ರು ಅವ್ರನ್ನ ಒಂದು ಕಡೆ ನ್ಯೂಟ್ರಲೈಸ್ ಮಾಡಿದ್ರು ಮತ್ತೊಂದು ಕಡೆ ಸ್ವಲ್ಪ ಮಿಲಿಟೆಂಟ್ ಆಗಿದ್ದಂತಹ ದಲಿತ ಫೋರ್ಸ್ಗಳನ್ನು ಅಷ್ಟೇ ಚೆನ್ನಾಗಿ ಭಯದ ಮೂಲಕ ಸದೆ ಬಿಡೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಯೂಸ್ ಮಾಡಿಕೊಂಡಿದ್ದೇನೆ ಅವರು ಕೊರೆಗಾವ್ ಹೋರಾಟದ ಹಿಂದಿನ ಅವರು ಬಳಸ್ಕೊಂಡಿದ್ದಾರೆ ಬಳಸ್ಕೊಂಡು ಪೂರ್ತಿಯಾಗಿ ಅದನ್ನು ಸದೆ ಬಿಡೋದಕ್ಕೆ ಆರಂಭ ಮಾಡಿದ್ರು ಈಗ ಇಡೀ ದೇಶದಲ್ಲಿ ಒಂದು ದಲಿತ ಚಳವಳಿಯ ಒಂದು ಕಾವೇ ಇಲ್ದಂಗೆ ಮಾಡಿದೆ ಆಗಿದೆ ಒಂದಾಯಿತು ಮತ್ತೊಂದು ಅವ್ರಿಗಿದ್ದೇನು ರೈತ ಚಳವಳಿದು ಈಗ ಮೂರು ಬಿಲ್ಲುಗಳನ್ನು ತರೋದ್ರ ಮೂಲಕ ರೈತರ ಸದೆ ಬಿಡಲಿಕ್ಕೆ ಪ್ರಯತ್ನ ಪಟ್ಟರು ರೈತರದು ಒಂದು ಪ್ರತಿಭಟನೆ ಜಾಸ್ತಿ ಆಗ್ತಾ ಇದ್ದಂಗೆ ಆ ರೈತರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಆರಂಭ ಮಾಡಿದ್ರು ಇವ್ರ ಖಲಿಸ್ತಾನಿಗಳು ಕಾಂಗ್ರೆಸ್ ಏಜೆಂಟ್ಗಳು ಅಪೋಚನಿಯವ್ರನ್ನ ಕಳಿಸಿದ್ದಾರೆ ಪಾಕಿಸ್ತಾನದವರು ಈ ಥರದ ಇವುಗಳನ್ನು ಮಾಡಿ ಇಡೀ ಮೀಡಿಯಾ ಇವತ್ತು ರೈತ ಚಳವಳಿಗೆ ಅಲ್ಲಿ ನಡೀತಾ ಇರೋ ಸತ್ಯಗಳನ್ನೇ ಹೇಳಲಿಕ್ಕೆ ಮುಂದೆ ಬರ್ತಾ ಇಲ್ಲ ನೆನಪಿರುವಂಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅರ್ಧ ಕೆಲಸ ಮಾಡಿದ್ದು ಮೀಡಿಯಾ ಎಮರ್ಜೆನ್ಸಿ ವಿರುದ್ಧ ಕೆಲಸ ಮಾಡಿತ್ತು ಇಂದಿರಾ ಗಾಂಧಿ ವಿರುದ್ಧ ಕೆಲಸ ಮಾಡಿತ್ತು ಇವತ್ತು 99% ಮೀಡಿಯಾ ಇವತ್ತು ಆಳುವವರ ಜೊತೆಗಿದೆ ಅವ್ರ ಬೆನಿಫಿಟ್ಸು ಅವ್ರು ಕೊಡ್ತಾ ಇರೋಂತಹ ಪರ್ಕ್ಸು ಅವ್ರು ಕೊಡ್ತಾ ಇರೋಂತಹ ಎಲ್ಲ ಸೇವೆಗಳನ್ನು ಭಾಳ ಚೆನ್ನಾಗಿ ಇವರು ಎಂಜಾಯ್ ಮಾಡ್ತಾ ಇದ್ದಾರೆ ಇವತ್ತು ಒಂದು ರೀತಿ ಮೀಡಿಯಾ
ಬಹಳ ಸ್ಪಷ್ಟವಾಗಿ ಸ್ಟೇಟ್ ಜೊತೆಯಲ್ಲಿ ಬಹಳ ಕಂಫರ್ಟಬಲ್ ಆಗಿ ಇವತ್ತಿರೋ ತರ ಆಗಿಬಿಟ್ಟಿದೆ. ಹಿಂಗಿರುವಾಗ ಯಾರು ಮಾಡಬೇಕಾಗಿದೆ ಅಂತ ಅಲ್ಪ ಸ್ವಲ್ಪ ಸೋಶಿಯಲ್ ಮೀಡಿಯಾ ಅಲ್ಪ ಸ್ವಲ್ಪ ಸೋಶಿಯಲ್ ಮೀಡಿಯಾ ಕೆಲಸ ಮಾಡ್ತಾರೆ ನಿಜ. ಆದರೆ ಅದಕ್ಕೆ ಕೌಂಟರ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೇಡ್ ಜನಗಳ ಕೈಯಲ್ಲಿ ಅವರಿಗೆ ಕೌಂಟರ್ ಮಾಡಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಜನಗಳಿಗೆ ತಲುಪಿಸುವಂಥದ್ದು ಯಾವುದು ತಲುಪಿಸುವಂಥ ಮೀಡಿಯಾ ನಮಗೆ ಇನ್ನೇನಿದೆ ಮೌತ್ ಟು ಮೌತ್ ಕ್ಯಾನ್ವಾಸ್. ಒಂದು ಕಾಲದಲ್ಲಿ ನಾವೇನು ಮಾಡ್ತಾ ಇದ್ವಿ ನಾವು ಹೋರಾಟದ ಆರಂಭದಲ್ಲಿ ಗೋಡೆ ಬರಹ ಬರಿತಾ ಇದ್ವಿ. ಇವತ್ತು ಗೋಡೆ ಬರಹ ಇಲ್ಲ ಪೋಸ್ಟ್ ಕಾರ್ಡ್ ಬರೆದು ಹೇಳ್ತಾ ಇದ್ವಿ ಇಂಥ ಇಂಥ ಕೆಲಸಗಳಾಗ್ತಾ ಇದೆ ಇಂಥ ಇಂಥ ಕೆಲಸ ಮಾಡಬೇಕು ಅಂತ ಅದಿಲ್ಲ. ಇವತ್ತು ಕಾಲ್ನಡಿಗೆಯಲ್ಲಿ ಹೋಗಿ ಹಳ್ಳಿಗಳಿಗೆ ಹೇಳ್ತಾ ಇದ್ವಿ. ಮರಸನಪಲ್ಲಿ ಜಾಥಾ ಇರ್ಬೋದು ನಾಗಸಂದ್ರ ಜಾಥಾ ಇರ್ಬೋದು ಇದು ಅನಸೂಯಮ್ಮನ ಕೊಲೆ ಪ್ರಕರಣ ಇರ್ಬೋದು ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ದಲಿತ ಚಳವಳಿಯಲ್ಲಿ ನಾವು ಕಾಲ್ನಡಿಗೆ ಜಾಥಾ ಮೂಲಕ ಎಚ್ಚರಿಸುತ್ತಿದ್ದೆ. ಮನೆ ಮನೆಗೂ ಹೋಗಿ ಹೇಳ್ತಾ ಇದ್ವಿ, ಕರಪತ್ರ ಹಂಚ್ತಾ ಇದ್ವಿ, ಕರಪತ್ರಗಳ ಮೂಲಕ ಹಂಚ್ತಾ ಇದ್ವಿ. ಇವತ್ತು ಎಲ್ಲ ಹೋರಾಟಗಳು ಸ್ತಬ್ಧ ಆಗಿದೆ, ಎಲ್ಲ ನಿಂತಿದ್ದಾವೆ, ಒಂದೇ ಒಂದು ಗೋಡೆ ಬರಹ ಇವತ್ತು ನೋಡಲಾರದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೀಡಿಯಾನೇ ನಮ್ಮ ಜೊತೆಲಿಲ್ಲ ಅಂತ ಹೇಳ್ತಾರೆ, ಏನು ಮಾಡಬೇಕು? ಸೋಷಿಯಲ್ ಮೀಡಿಯಾನ ಬಳಸ್ಕೋಬೇಕು. ಈಗ ಆಗ್ತಾ ಇರುವಂಥ ಅಪಾಯ ಏನಂದರೆ ಸೋಷಿಯಲ್ ಮೀಡಿಯಾನೂ ಕೂಡ ಅವರೇ ಕಂಟ್ರೋಲ್ ಮಾಡುವಂಥ ಸ್ಥಿತಿಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಇದೆ. ನನಗೆ ಅನ್ನಿಸ್ತಾ ಇರೋಂಥದ್ದು ಅತ್ಯಂತ ಈ ದೇಶ ಕಂಡಿರದಂತಹ ಅಪಾಯದ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ, ಅತ್ಯಂತ ಅಪಾಯದ ಸ್ಥಿತಿಯಲ್ಲಿ ನಾವಿದ್ದೀವಿ. ದಿಸ್ ಈಸ್ ದ ಕ್ವಶನ್ ಆಫ್ ಸರ್ವೈವಲ್, ಸರ್ವೈವಲ್ ಆಫ್ ದಿ ದಲಿತ್, ಸರ್ವೈವಲ್ ಆಫ್ ದಿ ಫಾರ್ಮರ್ಸ್, ಸರ್ವೈವಲ್ ಆಫ್ ದಿ ಡೌನ್ ಟ್ರೌಡನ್ ಕಮ್ಯುನಿಟೀಸ್, ಸರ್ವೈವಲ್ ಆಫ್ ದಿ ವರ್ಕಿಂಗ್ ಕ್ಲಾಸ್, ಸರ್ವೈವಲ್ ಆಫ್ ದಿ ಕಾಮನ್ ಮ್ಯಾನ್. ಎಲ್ಲರ ಸರ್ವೈವಲ್ ಇವತ್ತು ಆಗಬೇಕಾಗಿದೆ. ಎಲ್ರಿಗೂ ಕೂಡ ತಮ್ಮ ಮೇಲೆ ಆಗ್ತಾ ಇರುತ್ತ ತಮ್ಮ ಮೇಲೆ ಬೀಳ್ತಾ ಇರ್ತ ಬಂಡೆ ಅರ್ಥನ ಆಗ್ತಾಯಿಲ್ಲ. ಹೈದರಾಬಾದ್ ಅಂತಹ ಒಂದು ಇದರಲ್ಲಿ ಇವತ್ತು ಎಲೆಕ್ಷನ್ಸ್ ಏನಾಗ್ತಿದೆ ನೋಡಿ, ಅಲ್ಲಿ ಕನ್ಸಾಲ್ಟೇಟ್ ಆಗ್ತಾ ಇದೆ. ಕಮ್ಯುನಾಲಿಟಿ ಮೇಲೆ ವೋಟ್ಸ್ನ ಕನ್ಸಾಲ್ಟೇಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದ್ ಭಾಳ ಸೆಕ್ಯುಲರ್ ಆಗಿದ್ದಂತಹ ಒಂದು ಇದು ರಾಜ್ಯ, ಒಂದು ಪ್ರದೇಶ ಪ್ರದೇಶ ಅದು. ಆ ಅಲ್ಲಿ ಇವತ್ತು ಕನ್ಸಾಲ್ಟೇಷನ್ ಆಫ್ ಕಮ್ಯುನಲ್ ವೋಟ್ಸ್ ಆಗ್ತಾ ಇದೆ. ಏನು ಮಾಡ್ತೀರಿ, ಇದನ್ನ ಹೆಂಗೆ ಕೌಂಟರ್ ಮಾಡ್ತೀರಿ? ಯಾವ ರೀತಿ ಸರ್ಕಾರಗಳು ಫ್ಯಾಸಿಸ್ಟ್ ಆಗಿದಾವೋ ಜನಸಾಮಾನ್ಯರು ಕೂಡ ಅದಕ್ಕೆ ಹೊಂದಿಕೊಳ್ಳೋ ಅಂತಹ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರೋ ನಮ್ಮಂಥವ್ರು ಅಲ್ಲಿ ಇಲ್ಲಿ ವಾಯ್ಸ್ ಮಾಡ್ತೀವಿ, ನಮ್ಮ ವಾಯ್ಸ್ ಯಾರಿಗೂ ಕೇಳಿಸಲ್ಲ, ಭಾಳ ಕ್ಷೀಣ ವಾಯ್ಸ್. ಈಗೇನು ಸರ್ ಮುಂದೆ ನಮ್ಗೆ ಏನು ದಾರಿ ಇದೆ ಅಂತ ಏನು ಮಾಡಬೇಕು ನೋಡಿ. ಈಗ ನಮಗೆ ಒಂದು ದೊಡ್ಡ ರೈತ ಹೋರಾಟ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ರೈತ ಹೋರಾಟ ಒಂದು ಕಿಡಿ ಅಂತ ನಾವು ತಿಳ್ಕೋಬೇಕು. ಆ ರೈತ ಹೋರಾಟದ ಹಿಂದುಗಡೆ ಎಲ್ಲ ದಲಿತರು, ಹಿಂದುಳಿದವರು, ಅಲೆಮಾರಿಗಳು, ಆದಿವಾಸಿಗಳು, ಇಂಟೆಲೆಕ್ಚುಯಲ್ಸು ಯಾವ ಪ್ರಶ್ನೆಗಳನ್ನು ಕೇಳದೆ ಹೋಗಬೇಕು. ಹೋಗಿ ಅದನ್ನು ಒಂದು ಪೊಲಿಟಿಕಲ್ ಮೂಮೆಂಟ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದೊಂದು ಪೊಲಿಟಿಕಲ್ ಮೂಮೆಂಟ್ ಆಗಿ ಬೆಳೆದ್ರೆ ಬಹುಶಃ ಅವನ್ನೆಲ್ಲರೂ ಕೂಡ ಸದೆ ಪಡಿಬೋದು ಅಂತ ಅನ್ಸುತ್ತೆ. ಈಗಿರುವಂಥ ಪಕ್ಷಗಳಲ್ಲಿ ನನಗಂತೂ ಆ ನಂಬಿಕೆಗಳು ಬರ್ತಾರೆ. ಈಗ ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ಯಾವುದೇ ಪಕ್ಷದಲ್ಲಿ ನನಗೆ ನಂಬಿಕೆಗಳೇ ಬರ್ತಾ ಇಲ್ಲ. ಅವ್ರು ಬರೀ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋಕ್ಕೆ ಶುರುವಾಗಿಬಿಟ್ಟಿದ್ದಾರೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಸರ್ವೇವಲ್ಗೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾರಿಗೂ ಕೂಡ ಈ ಕಾಳಜಿಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ.